ವಿದ್ಯಾರ್ಥಿಗಳೇ, ತ್ರಿಭುಜಗಳಲ್ಲಿ ಸರ್ವಸಮ ತ್ರಿಭುಜಗಳ ಬಗ್ಗೆ ನಾವು ಈಗ ನೋಡೋಣ. ಸರ್ವಸಮ ತ್ರಿಭುಜಗಳು, ಸರ್ವಸಮ ತ್ರಿಭುಜಗಳು ಎಂದಾಗ ನಮಗೆ ತ್ರಿಭುಜದಲ್ಲಿ ಆರು ಅಂಶಗಳನ್ನು ನಾವು ನೋಡಬಹುದು. ಮೂರು ಭಾಗಗಳು, ಮೂರು ಕೋನಗಳು. ಈ ಆರು ಅಂಶಗಳಲ್ಲಿ ನಾವು ಮೂರು ಅಂಶಗಳ ಮೂಲಕ ನಾವು ಅವೆರಡು ತ್ರಿಭುಜಗಳು ಸರ್ವಸಮ ಎಂದು ನಾವು ಹೇಳಬಹುದು. ಹಾಗಾದರೆ ಆ ಸಿದ್ಧಾಂತಗಳನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಬಾಹು ಸಿದ್ಧಾಂತ, ಇದನ್ನು ನಾವು ಬಾ ಸಿದ್ಧಾಂತ ಎಂದು ಕರೆಯುತ್ತೇವೆ. ಯಾವುದೇ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ನಾವು ಸರ್ವಸಮ ತ್ರಿಭುಜಗಳು ಎಂದು ಕರೆಯುತ್ತೇವೆ. ಉದಾಹರಣೆ, ಮೂರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಅನುರೂಪ ಬಾಹು, ಅನುರೂಪ ಬಾಹು ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್, ಅನುರೂಪ ಬಾಹು ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್. ಇಲ್ಲಿರುವಂತಹ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮನಾಗಿ ಇರುವುದರಿಂದ ಇದು ಬಾಹು 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 ಸಿದ್ಧಾಂತದ ಪ್ರಕಾರ ಸರ್ವಸಮ ತ್ರಿಭುಜಗಳು. ನಂತರ ಎರಡನೆಯದು ಬಾಹು ಕೋನ ಬಾಹು, ಇದನ್ನು ನಾವು ಬಾ ಕೋ ಬಾ ಸಿದ್ಧಾಂತದ ಪ್ರಕಾರ. ವಿದ್ಯಾರ್ಥಿಗಳೇ, ಮತ್ತೆ ನಾವು ಎರಡು ತ್ರಿಭುಜಗಳ ಆಕೃತಿಯನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಅನುರೂಪ ಬಾಹು ಮೂರು ಸೆಂಟಿಮೀಟರ್, ಅನುರೂಪ ಬಾಹು ಮೂರು ಸೆಂಟಿಮೀಟರ್, ಅನುರೂಪ ಕೋನ ಐವತ್ತು ಡಿಗ್ರಿ ಐವತ್ತು ಡಿಗ್ರಿ, ಅನುರೂಪ ಬಾಹು ಐದು ಸೆಂಟಿಮೀಟರ್ ಐದು ಸೆಂಟಿಮೀಟರ್. ಬಾಹು ಕೋನ ಬಾಹು ಬಾಕೋವ ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಸರ್ವ ಸಮ. ನಂತರ ಮೂರನೇ ಅಂಶವನ್ನು ಈಗ ನಾವು ನೋಡೋಣ. ಮೂರನೇ ಸಿದ್ಧಾಂತ, ಮೂರನೇ ಸಿದ್ಧಾಂತ ಕೋನ ಬಾಹು ಕೋನ, ಇದನ್ನು ನಾವು ಕೋ ಬಾ ಕೋ ಸಿದ್ಧಾಂತದ ಪ್ರಕಾರ ಸರ್ವಸಮ ತ್ರಿಭುಜಗಳು ಎಂದು ನಾವು ಹೇಳಬಹುದು. ಇದನ್ನು ಉದಾಹರಣೆ ಮೂಲಕ ನೋಡುವುದಾದರೆ ಅನುರೂಪ ಕೋನ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ, ಅನುರೂಪ ಬಾಹು ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್, ಅನುರೂಪ ಕೋನ ನಲವತ್ತು ಡಿಗ್ರಿ ನಲವತ್ತು ಡಿಗ್ರಿ. ಇದನ್ನು ನಾವು ಕೋಬಾಕು ಸಿದ್ಧಾಂತದ ಪ್ರಕಾರ ಸರ್ವಸಮ ತ್ರಿಭುಜಗಳು ಎಂದು ನಾವು ಹೇಳುತ್ತೇವೆ. ನಂತರ ನಾಲ್ಕನೇ ಅಂಶವನ್ನು ಈಗ ನಾವು ನೋಡೋಣ. ವಿದ್ಯಾರ್ಥಿಗಳೇ, ನಾಲ್ಕನೇ ಅಂಶ ಲಂಬ ಕೋನ ವಿಕರ್ಣ ಬಾಹು, ಇದನ್ನು ಲಂಬ ಕೋನ ವಿಕರ್ಣ ಬಾಹು ಸಿದ್ಧಾಂತ. ಉದಾಹರಣೆ ಮೂಲಕ ನಾವು ಹೇಳುವುದಾದರೆ ಲಂಬ ಕೋನ ವಿಕರ್ಣ ಬಾಹು, ಇದಕ್ಕೆ ಅನುರೂಪ ಬಾಹು
ಇದು 4 ಸೆಂಟಿಮೀಟರ್ ಎಂದು ತೆಗೆದುಕೊಂಡಾಗ ಇದು 4 ಸೆಂಟಿಮೀಟರ್ ಅನುರೂಪ ಬಾಹು ಲಂಬ ಕೋನ ವಿಕರ್ಣ ಬಾಹು ಲಂಬ ಕೋನ ವಿಕರ್ಣ ಬಾಹು ಈ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವ ಸಮ ಇದರಂತೆ ನಾವು ಸಮರೂಪ ತ್ರಿಭುಜಗಳ ಬಗ್ಗೆ ನೋಡೋಣ ಸಮರೂಪ ತ್ರಿಭುಜಗಳು ವಿದ್ಯಾರ್ಥಿಗಳೇ ಸಮರೂಪ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಯಾವುದೇ ಎರಡು ತ್ರಿಭುಜಗಳ ಆಕಾರ ಒಂದೇ ಇದ್ದು ಗಾತ್ರ ಬೇರೆ ಬೇರೆ ಇದ್ದರೆ ಅಂತಹ ತ್ರಿಭುಜಗಳಿಗೆ ನಾವು ಸಮರೂಪ ತ್ರಿಭುಜಗಳು ಎಂದು ಕರೆಯುತ್ತೇವೆ ಅನುರೂಪ ಕೋನಗಳು ಸಮನಾಗಿದ್ದು ಅನುರೂಪ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇದ್ದರೆ ಅಂತಹ ತ್ರಿಭುಜಗಳಿಗೆ ನಾವು ಸಮರೂಪ ತ್ರಿಭುಜಗಳು ಎಂದು ಕರೆಯುತ್ತೇವೆ ಸಮರೂಪ ತ್ರಿಭುಜಗಳ ಸಂಕೇತ ಇದರಿಂದ ನಾವು ಸೂಚಿಸುತ್ತೇವೆ ಈಗ ಸಮರೂಪ ತ್ರಿಭುಜದ ವಾಕ್ಯವನ್ನು ನೋಡೋಣ ಯಾವುದೇ ಎರಡು ತ್ರಿಭುಜಗಳ ಆಕಾರ ಒಂದೇ ಇದ್ದು ಗಾತ್ರಗಳು ಬೇರೆ ಬೇರೆ ಇದ್ದರೆ ಅಂತಹ ತ್ರಿಭುಜಗಳಿಗೆ ನಾವು ಸಮರೂಪ ತ್ರಿಭುಜ ಎಂದು ಕರೆಯುತ್ತೇವೆ ಸಮರೂಪ ತ್ರಿಭುಜ ಎಂದು ಕರೆಯುತ್ತೇವೆ ಅಥವಾ ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ ಅಥವಾ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದು ಅನುರೂಪ ಕೋನಗಳು ಸಮವಾಗಿದ್ದು ಮತ್ತು ಅನುರೂಪ ಬಾಹುಗಳ ಅನುಪಾತವು ಅನುರೂಪ ಬಾಹುಗಳ ಅನುಪಾತವು ಸಮವಾಗಿದ್ದರೆ ಅಂತಹ ತ್ರಿಭುಜಗಳಿಗೆ ಸಮರೂಪ ತ್ರಿಭುಜಗಳು ಎನ್ನುತ್ತೇವೆ ಈಗ ನಾವು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ ಆಕಾರ ಒಂದೇ ಇದ್ದು ಗಾತ್ರ ಬೇರೆ ಬೇರೆಯಾಗಿದ್ದರೆ ಗಾತ್ರಗಳು ಬೇರೆ ಬೇರೆ ಇದ್ದರೆ ಅಂತ ತ್ರಿಭುಜಗಳಿಗೆ ಸಮರೂಪ ಇನ್ನೊಂದು ವಾಕ್ಯ ಎರಡು ತ್ರಿಭುಜ ಅನುರೂಪ ಕೋನಗಳು ಸಮನಾಗಿದ್ದು ಅನುರೂಪ ಕೋನಗಳು 40, 60, 80, 80, 80 ಅನುರೂಪ ಕೋನಗಳು ಸಮನಾಗಿದ್ದು ಅನುರೂಪ ಬಾಹುಗಳ ಅನುಪಾತವು ಇದನ್ನು 3 ಸೆಂಟಿಮೀಟರ್ ಎಂದು ತೆಗೆದುಕೊಂಡಾಗ ಇದು 6 ಸೆಂಟಿಮೀಟರ್ ಇದನ್ನು 4 ಸೆಂಟಿಮೀಟರ್ ಎಂದು ತೆಗೆದುಕೊಂಡಾಗ ಇದು
8 ಸೆಂಟಿಮೀಟರ್ ಇದು 5 ಸೆಂಟಿಮೀಟರ್ ಅಂತ ತೆಗೆದುಕೊಂಡಾಗ ಇದು 10 ಸೆಂಟಿಮೀಟರ್ ಇವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಅನುರೂಪ ಬಾಹುಗಳ ಅನುಪಾತವು ಸಮವಾಗಿರಬೇಕು ಹೇಗೆ ಅಂದ್ರೆ 3/6 4/8 5/10 3 ಒಂದಲೇ 3 ಎರಡಲೇ 4 ಒಂದಲೇ 4 ಎರಡಲೇ 5 ಒಂದಲೇ 5 ಎರಡಲೇ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಅನುರೂಪ ಕೋನಗಳು ಸಮನಾಗಿರಬೇಕು ಮತ್ತು ಅನುರೂಪ ಬಾಹುಗಳ ಅನುಪಾತವು ಅನುರೂಪ ಬಾಹುಗಳ ಅನುಪಾತವು ಸಮವಾಗಿರಬೇಕು 3 ಒಂದಲೇ 3 ಎರಡಲೇ 4 ಒಂದಲೇ 4 ಎರಡಲೇ 5 ಒಂದಲೇ 5 ಎರಡಲೇ 10 ಇಂತಹ ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಇದೆ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕರಿಯಪ್ಪ ತೋಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ